ಕರ್ನಾಟಕ ಆಂಟಿ ಕರಪ್ಷನ್ ಮತ್ತು ವಿಜಿಲೆನ್ಸ್ನ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷ ಮಂಜುನಾಥ್ ರೆಡ್ಡಿ ದಂಪತಿ ಕ್ಷಿಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರನ್ನ ಗೌರವಿಸಿದ್ರು. ಈ ವೇಳೆ ಮಾತನಾಡಿದ ಮಂಜುನಾಥ್ ರೆಡ್ಡಿ, ಕೋವಿಡ್ ಸಂದರ್ಭದಲ್ಲಿ ವೀರೇಂದ್ರ ಹೆಗ್ಡೆಯವರು ಧರ್ಮಸ್ಥಳದಿಂದ ಜನರಿಗೆ ಸಹಾಯ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯಿಂದ ಕೋವಿಡ್-19 ಪ್ರಶಸ್ತಿಯನ್ನ ಹೆಗ್ಡೆಯವರಿಗೆ ನೀಡಿದ್ದೇವೆ. ಇದು ನಮಗೆ ಬಹಳ ಸಂತೋಷದ ವಿಷಯ. ಕೋವಿಡ್ ಸಮಯದಲ್ಲಿ ಭಾರತದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಜನರಿಗೆ ಸಹಾಯ ಹಸ್ತ ಚಾಚಿದ ಸಂಸ್ಥೆಗಳನ್ನು ಗೌರವಿಸಿ ನಮ್ಮ ಸಂಸ್ಥೆಯಿಂದ ಪ್ರಶಸ್ತಿಗಳನ್ನು ನೀಡುತ್ತಾ ಬಂದಿದ್ದೇವೆ ಎಂದು ಹೇಳಿದರು. ನಾವು ಇಡೀ ಇಂಡಿಯಾದಲ್ಲೆಲ್ಲ ಕೋವಿಡ್ ಕೊರೋನಾ ಟೈಮಲ್ಲಿ ತುಂಬ ಸಪೋರ್ಟ್ ಮಾಡಿರೋದ್ರಿಂದ, ಜನಕ್ಕೆ ಹೆಲ್ಪ್ ಮಾಡಿರೋದ್ರಿಂದ ಅವ್ರಿಗೋಸ್ಕರ ನಾವು ಒಂದೊಂದು ಸನ್ಮಾನ ಮಾಡಿ ಒಂದು ಸರ್ಟಿಫಿಕೇಟ್ ನಮ್ಮ ಕಡೆಯಿಂದ ಕೊಡ್ತಾ ಇದ್ದೀವಿ. ಕೋವಿಡ್-19 ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ. ಧರ್ಮಸ್ಥಳದ ವೀರೇಂದ್ರ ಸ್ವಾಮಿ ಹೆಗ್ಗಡೆ ಅವರಿಂದ ತುಂಬ ಜನಸೇವೆ ಮಾಡಿದ್ದಾರೆ, ಜನಸೇವೆ ಜನಾರ್ದನ ಸೇವೆ ಅಂತ ಹೇಳ್ಕೊಂಡು ತುಂಬ ಸಹಾಯ ಮಾಡಿದ್ದಾರೆ. ಅದರಿಂದ ಇವ್ರಿಗೆ ವಿಶೇಷವಾಗಿ ನಾವು ಬಂದು ಇಲ್ಲೇ ಸನ್ಮಾನ ಮಾಡಿ ಹೋಗಿದ್ದೀವಿ ಸರ್.